ಇನ್ನು ಅಂಗನವಾಡಿ ಕಾರ್ಯಕರ್ತೆಯರ ಜೊತೆಗೆ ನಾನು ಸಭೆಯನ್ನ ಮಾಡಿಲ್ಲ. ಕಾರ್ಯಕರ್ತರಿಗೆ ಇತ್ತೀಚೆಗೆ ಕೆಲಸದ ಒತ್ತಡ ಹೆಚ್ಚಾಗ್ತಾ ಇದೆ, ಅರ್ಥಾತ್ ಜಾಸ್ತಿ ಆಗ್ತಾ ಇದೆ. ಬಿ ಎಲ್ ಓ ಆಗಲು ತೊಂದರೆ ಆಗ್ತಿದೆ ಅಂತ ಅವರೇ ಹೇಳ್ಕೊಳ್ಳೋಕ್ಕೋಸ್ಕರ ನನ್ನ ಹತ್ರ ಬಂದಿದ್ರು. ತಮ್ಮ ವಿರುದ್ಧದ ಆರೋಪಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅವರಿಗೆ ಬುದ್ಧಿ ಹೇಳಿ, ಸರ್ಕಾರದ ಕೆಲಸ ಇದು ಮಾಡಿ ಅಂತ ಹೇಳಿ ಕಳಿಸಿದ್ದೇನೆ. ಚುನಾವಣೆ ವೇಳೆ ದೂರು ಕೊಡುವುದು ಸರ್ವೇ ಸಾಮಾನ್ಯ. ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಕಾನೂನಿಗೆ ಗೌರವವನ್ನು ಕೊಡ್ತೀನಿ, ನೀತಿ ಸಂಹಿತೆ ಉಲ್ಲಂಘಿಸಿಲ್ಲ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಭೆಯನ್ನು ಮಾಡಲಿಲ್ಲ. ಅಂಗನವಾಡಿ ಕಾರ್ಯಕರ್ತರಿಗೆ ಇತ್ತೀಚೆಗೆ ತುಂಬ ಕೆಲಸದ ಒತ್ತಡ ಜಾಸ್ತಿ ಆಗ್ತಾ ಇದೆ. ಅವರು ಮೊನ್ನೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಮಾಡಿದರು, ಆಮೇಲೆ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಸರ್ವೆ ಮಾಡಿದರು, ಅದಾದಮೇಲೆ ಮತ್ತೆ ಒಂದು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಸರ್ವೆ ಮಾಡಿದರು, ಈಗ ಬಿ ಎಲ್ ಎ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಕೆಲಸದ ಒತ್ತಡದಿಂದ ನಮಗೆ ತುಂಬ ತೊಂದರೆ ಆಗ್ತಾ ಇದೆ, ನಮಗೆ ಬಿ ಎಲ್ ಎ ಆಗಲಿಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ನನಗೆ ಹೇಳಲಿಕ್ಕೆ ಬಂದಿದ್ದರು. ಅದಕ್ಕೆ ಅವರಿಗೆ ಸಮಾಧಾನ ಮಾಡಿ, ಸರ್ಕಾರದ ಒಂದು ನಿರ್ಣಯದಂತೆ ತಾವು ಕೆಲಸ ಮಾಡಿ ಅಂತ ಅವ್ರಿಗೆ ಬುದ್ಧಿವಾದ ಹೇಳಿ ಚುನಾವಣಾ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇಲ್ಲ, ಅಲ್ಲಿ ಮಗನ ಪರವಾಗಿ ಪ್ರಚಾರ ಮಾಡ್ರಿ ಅನ್ನುವಂತಹ ನಿಟ್ಟಿನಲ್ಲಿ ಸಭೆ ಮಾಡ್ತಾ ಇದ್ರು ಅನ್ನುವಂಥದ್ದು ಖಂಡಿತ ಇಲ್ಲ. ಈಗಾಗಲೇ ನನಗೆ ಅವರು ವಿನಂತಿಯನ್ನು ಮಾಡಿದ್ದಾರೆ, ನಿವೇದನ ಪತ್ರವನ್ನು ಕೊಟ್ಟಿದ್ದಾರೆ. ಎಲ್ಲ ಎಷ್ಟು ಜನ ಬಂದಿದ್ರು, ಸಿಗ್ನೇಚರ್ ಹಾಕಿ ಅವರ ಕಷ್ಟಕಾರ್ಪಣ್ಯಗಳನ್ನ ಬರೆದು ಒಂದು ವಿನಂತಿ ಪತ್ರವನ್ನು ಕೊಟ್ಟಿದ್ದಾರೆ. ನೋಡ್ಲಿ, ಇವೆಲ್ಲ ಸರ್ವೇ ಸಾಮಾನ್ಯ. ನಾನು ಚುನಾವಣೆಯಲ್ಲಿ ಈ ರೀತಿ ಮಿಸ್ಕನ್ಸೆಪ್ಷನ್ ಆಗೋದು ಸರ್ವೇ ಸಾಮಾನ್ಯ. ಒಬ್ಬ ಜವಾಬ್ದಾರಿಯ ಸ್ಥಾನದಲ್ಲಿ ಇದ್ಕೊಂಡು ಈ ಒಂದು ದೇಶದ ಕಾನೂನಿಗೆ ಬೆಲೆ ಕೊಡೋದಾಗಲಿ, ಕಾನೂನಿಗೆ ತಲೆ ಬಾಗೋದಾಗಲಿ ನಮಗೆಲ್ಲ ಗೊತ್ತು. ಯಾಕಂದರೆ ಇದು ನನ್ನ ಮೊದಲನೇ ಚುನಾವಣೆ ಅಲ್ಲ, ತಮಗೆಲ್ಲರಿಗೂ ಗೊತ್ತಿದೆ ಇದು ನನ್ನ 5ನೇ ಚುನಾವಣೆ. ಸೊ ನಮ್ಮ ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.